ದೇವೇಗೌಡರು ಪ್ರಧಾನಿಯಾದಾಗ ಅಯ್ಯೋ ನಿಮ್ ಹಣೆ ಬರ ಅಂದಿದ್ದವರು ಯಾರು? ಪ್ರಧಾನಿ ಆಗ್ತೀನಿ ಅಂತ ನಾನು ಕನಸ್ ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದ ದೇವೇಗೌಡರು ಜಾತ್ಯತೀತ ಪಕ್ಷಗಳು ಒಂದಾಗಿ ತಮ್ಮನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ ಟೈಮ್ ಅನ್ನ ಎಳೆಯಾಗಿ ಬಿಚ್ಚಿಟ್ರು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದ ಮನೆಯಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮದ ತಿಂಗಳ ಅತಿಥಿಯಾಗಿ ಪಾಲ್ಗೊಂಡಿದ್ದ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ 13 ದಿನಗಳ ಸರ್ಕಾರ ಪತನಗೊಂಡಾಗ ಪರ್ಯಾಯ ಸರ್ಕಾರ ರಚನೆಯ ಕಸರತ್ತನ್ನ ಶುರು ಮಾಡಲಾಗಿತ್ತು. ಮುಖ್ಯಮಂತ್ರಿಯಾಗಿ ಕರ್ನಾಟಕ ಭವನದಲ್ಲಿ ತಂಗಿದ್ದ ನನ್ನ ಹತ್ರ ಬಂದು ತೃತೀಯ ರಂಗದ ನಾಯಕರು ಈ ದೇಶದ ಪ್ರತಿಪಕ್ಷಗಳಲ್ಲಿ ವಾಜಪೇಯಿ ಅವ್ರನ್ನ ಸರಿಗಟ್ಟುವ ನಾಯಕರೇ ಇಲ್ಲ ಅಂತ ಹೇಳಿದಾಗ 100 ಕೋಟಿ ಜನಸಂಖ್ಯೆ ಇರುವ ಈ ದೇಶದಲ್ಲಿ ಮತ್ತೊಬ್ಬ ಸಮರ್ಥ ನಾಯಕನಿಲ್ಲ ಅನ್ನೋ ಮಾತನ್ನ ಒಪ್ಪೋದಿಲ್ಲ ಅಂತ ಹೇಳಿದ್ರಂತೆ ದೇವೇಗೌಡರು. ಆಗ ಹಾಗಾದ್ರೆ ನೀವೇ ನಾಯಕತ್ವ ವಹಿಸಿ ಅಂತ ಅವರೆಲ್ಲ ಒತ್ತಡ ಮತ್ತೆ ಒತ್ತಾಯದಿಂದ ಪ್ರಧಾನಿ ಸ್ಥಾನವನ್ನ ಅನಿವಾರ್ಯವಾಗಿ ಒಪ್ಕೋಬೇಕಾಯ್ತು. ನನಗೆ ಭಾಷೆ ಬರೋದಿಲ್ಲ ಅಂದ್ರೂ ಅಲ್ಲಿ ಬಂದದ ನಾಯಕರನ್ನ ಬಿಡ್ಲಿಲ್ಲ. ಪ್ರಧಾನಿ ಹುದ್ದೆಗೆ ಆಯ್ಕೆಯಾದ ವಿಷಯವನ್ನ ಮೊದಲು ನನ್ನ ಪತ್ನಿ ಚೆನ್ನಮ್ಮ ಅವರಿಗೆ ಫೋನ್ ಮಾಡಿ ಹೇಳಿದ್ದೆ ಅಂತ ಹೇಳ್ತಾರೆ ದೇವೇಗೌಡರು. ಆಗ ದೇವೇಗೌಡರ ಪತ್ನಿ ಏನಂದಿದ್ರಂತೆ ಗೊತ್ತಾ? ಅಯ್ಯೋ ನಿಮ್ ಹಣೆ ಬರಹ ಅಂತ ಚೆನ್ನಮ್ಮ ಅವರು ಪ್ರತಿಕ್ರಿಯೆ ಕೊಟ್ಟದ್ರಂತೆ. ಹೀಗೆ ಪ್ರಧಾನಿ ಸ್ಥಾನ ತೊರೆದ 23 ವರ್ಷಗಳ ನಂತರ ದೇವೇಗೌಡರು ಪ್ರಧಾನಿ ಆಯ್ಕೆ ವಿಷಯದ ಅಂದಿನ ಕಸರತ್ತಿನ ಗುಟ್ಟನ್ನ ರಟ್ಟು ಮಾಡ್ತಾರೆ.